ಂಬರ್ ಇಪ್ಪತ್ತೆಂಟು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಆತನು ನೆಮ್ಮದಿಯನ್ನು ದಯಪಾಲಿಸಿದರೆ ತಪ್ಪು ಹೊರಿಸುವವರು ಯಾರು ಯೋಬ ಮೂವತ್ನಾಲ್ಕು ಇಪ್ಪತ್ತೊಂಬತ್ತು ನಮಗೆ ನೆಮ್ಮದಿಯನ್ನು ದಯಪಾಲಿಸುವವರು ಯಾರು ದೇವರಲ್ಲವೇ ಸಮುದ್ರದ ಮೇಲೆ ಅಲೆಗಳು ಏಳುವಂತೆ ನಮ್ಮ ಜೀವನದಲ್ಲಿ ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಸಂಕಟಗಳು ಆಕಸ್ಮಿಕವಾಗಿ ಸಂಭವಿಸುವಾಗ ನಮ್ಮನ್ನು ಸಂತೈಸಿ ಹಾಗೂ ನೆಮ್ಮದಿಯನ್ನು ದಯಪಾಲಿಸುವವರು ಈ ದೇವರಲ್ಲದೆ ಮತ್ತಾರು ಸಮುದ್ರ ಪ್ರಯಾಣದಲ್ಲಿ ಅಲೆಗಳೆದ್ದಾಗ ನಾವಿಕರಂತೆ ನಾವು ದೇವರಲ್ಲಿ ಮೊರೆ ಇಡುವಾಗ ನಮಗೆ ಸಮಾಧಾನವನ್ನೂ ನೆಮ್ಮದಿಯನ್ನೂ ಕೊಡುವಾತನು ದೇವರಲ್ಲವೇ ಶಾಂತಿಯನ್ನು ಉತ್ತರವಾಗಿ ಪಡೆಯುವ ಆ ನಿವೇದನೆಯು ಯಾವುದು ಪ್ರತಿಯೊಂದು ಸಂದರ್ಭಗಳಲ್ಲಿ ನಮಗೊದಗುವ ತೊಂದರೆಯಿಂದಾಗಿ ಅಲ್ಲ ಮತ್ತು ದೈವಚಿತ್ತ ಈ ರೀತಿಯಲ್ಲಿ ನಮಗೆ ನೆಮ್ಮದಿಯನ್ನು ಕೊಡುವಂಥದ್ದಲ್ಲ ಆದರೆ ಅದು ಒಂದು ಯಾವಾಗಲೂ ಒಂದು ಶ್ರೇಷ್ಠ ಮಾರ್ಗವಲ್ಲ ಆದರೆ ಒಂದು ವಿಶೇಷವಾದ ಮೊರೆ ಇದೆ ಅದು ಎಂದೂ ವಿಫಲವಾಗುವುದಿಲ್ಲ ಈ ಮೊರೆಗೆ ಸಿಕ್ಕುವ ನೆಮ್ಮದಿಯಿಂದ ನಮ್ಮನ್ನು ಯಾರೂ ತಡೆಯಲಾರರು ಆ ಮೊರೆ ಯಾವುದೆಂದರೆ ದೇವರ ಚಿತ್ತಾನುಸಾರವಾಗಿ ಸ್ವಾದಿಷ್ಟವಾದ ನಂಬಿಕೆಯುಳ್ಳ ಪ್ರೀತಿಯಿಂದಾಗಿರುವ ಪ್ರಾರ್ಥನೆಯಾಗಿದೆ